ಆನಕರಪಗಲಿಕೆಯಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇರುವಾಗ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಾಗ ಜನರ ಹಿತವನ್ನು ನಾವು ರಕ್ಷಣೆ ಮಾಡುತ್ತಿದ್ದೆವು, ಮಾನವೀಯತೆಯನ್ನು ನಾವು ನೋಡ್ತಾ ಇದ್ದೆವು, ಪರ್ಯಾಯ ವ್ಯವಸ್ಥೆಯನ್ನು ನೋಡ್ತಾ ಇದ್ದೆವು. ಇದು ಯಾವುದೂ ಕೂಡ ಇಲ್ಲ, ವಿಫಲ. ಒಂದೇ ಒಂದು ಹಣ ಪೈ ನ್ಯಾಯ ಪೈಸ ಇವರಿಗೆ ಮಂಜೂರು ಮಾಡುವ ಯೋಗ್ಯತೆಗಳು ಇವರಿಗೆಲ್ಲ, ಮತ್ತೆ ಯಾರ್ಯಾರು ಮಂಜೂರು ಮಾಡಿಸಿಕೊಂಡು ಬಂದಿರುವ ಯೋಜನೆಗಳನ್ನು ಅದರ ಮೂಲ ಉದ್ದೇಶಕ್ಕೆ ಇವರು ಉಪಯೋಗ ಮಾಡುವುದಿಲ್ಲ. ಮತ್ತು ದೊಡ್ಡದಾಗಿ 4,750 ಕೋಟಿಯ ಯೋಜನೆ ತಂದಿದ್ದೀವಿ, 5 ವರ್ಷದವರೆಗೂ ಒಂದು ನಿವೇಶನ ಕೊಡದಿದ್ರೆ, ಒಂದು ಮನೆಯನ್ನು ಕೊಡಲಿಕ್ಕೆ ತಾಕತ್ತಿಲ್ಲದ BJP ಅವರಿಗೆ ಇವತ್ತು ನಾವು ಶಂಕುಸ್ಥಾಪನೆ 2ನೇ ಬಾರಿಗೆ ಶಕ್ತಿನಗರದಲ್ಲಿ ಹಾಕ್ತೀವಿ ಅಂತ ದೊಡ್ಡದಾಗಿ ಘೋಷಣೆ ಮಾಡ್ತಾರೆ. ನಾಚಿಕೆ ಆಗಬೇಕು ಅವರಿಗೆ.